ಭಕ್ತಿಯಾನಂದ ವನದಲ್ಲಿ ಜ್ಞಾನಾಂಕುರವ ಮೆಲಿದು ಆನಂದವೆಂಬ ಜಲವ ನೀಂಟಿ ಸಮತೆಯೆಂಬ ನೆಳಲಲ್ಲಿರ್ಪುದ ನೆನೆಯ ಮನವೇ ಮಹಾಮಂತ್ರ ಶಿವಧ್ಯಾನವನೇ ಸವಿದು ಮೆಲುಗುತಿರ್ಪುದು ಧರ್ಮಾರ್ಥ ಕಾಮಮೋಕ್ಷವೆಂಬ ಮೊಲೆ ತೊರೆಯಲು ಹಂಪೆಯ ವಿರೂಪನ ಕರೆವ ಕಾಮದೇನು ಪಂಚಾಕ್ಷರಿ ಎಂಬುದು ಈ ವಚನದಲ್ಲಿ ಶ್ರೀ ಗುರುವಿನ ಅನುಗ್ರಹದಿಂದ ಏನೆಲ್ಲವೂ ಸಾಧಿಸುವುದು ಸಾಧ್ಯ ಎಂಬುದನ್ನ ಆ ಗವಣಿಯ ಹಂಪಯ್ಯ ಶರಣರು ಪ್ರಸ್ತುತಪಡಿಸಿದ್ದಾರೆ ಗುರುವೆಂದರೆ ಸದಾ ಹಾಲನ್ನು ಕರೆಯುವ ಬೇಡಿದಾಗ ಬೇಡಿದ್ದನ್ನ ಕೊಡುವ ಕಾಮದೇನುವೋ ಇದ್ದಂತೆ ಎಂದು ಗುರುವಿನ ಮಹತಿಯನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀ ಗುರುವಿನ ಮಾರ್ಗದರ್ಶನದಲ್ಲಿ ನಿಷ್ಕಾಮ ಭಕ್ತಿಯಿಂದ ಸಾಧನೆಗೈದು ತಾನಾರೆಂಬ ತನ್ನ ನಿಜದರಿವಿನಲ್ಲಿ ಬೆರೆತು ನಿಜಾನಂದದ ನಿರ್ಮಲ ನೀರನ್ನು ಕುಡಿದು ಬಾಹ್ಯದ ವ್ಯವಹಾರದಲ್ಲಿ ಮತ್ತು ಅಂತರಂಗದ ಆತ್ಮಾನುಭವದ ಸಾಧನೆಯ ವ್ಯವಹಾರದಲ್ಲಿ ಸಮತೆಯನ್ನು ಸಾಧಿಸಿ ಎರಡಳಿತು ಒಂದಾಗಿ ಆ ಒಂದರಲ್ಲಿ ತಾನೇ ತಾನಾಗಿರುವುದನ್ನು ಸಾಧಿಸಿಕೋ ಎಂದು ಮನಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ಪರತತ್ವ ಸ್ಥಿರತೆಯಲ್ಲಿ ಯಾವಾಗಲೂ ಮನದಲ್ಲಿ ಮಹಾಮಂತ್ರದ ಮನನವನ್ನು ತುಂಬಿಕೊಂಡು ಶಿವಧ್ಯಾನದ ನಿಜಾನಂದದ ಸವಿಯನ್ನ ಸವಿಯುತ್ತ ಅಂದರೆ ನಿಜಾನಂದದ ಸುಖವನ್ನು ಸುಖಿಸುತ್ತಿರಬೇಕು ಆಗ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಮೊಲೆಗಳಲ್ಲಿ ಅಂದರೆ ನಾಲ್ಕು ಸ್ಥಿತಿಯಲ್ಲಿ ಪರಿಪಕ್ವಿಯಾಗುವಿ ಆತ್ಮಾನುಭವ ತುಂಬಿ ಹರಿಯುವುದು ಹೀಗೆ ತಾನಾರೆಂದು ತನ್ನ ನಿಜವನರಿತು ನಿಜಾನಂದದಲ್ಲಿ ನಿತ್ಯ ಸುಖಿಯಾಗಬೇಕಾದರೆ ಪರತತ್ವದ ಆಗರವಾದ ಶ್ರೀ ಗುರುವೇ ಅದಕ್ಕೆ ಕಾಮಧೇನುವಿದ್ದಂತೆ ವಿದ್ದಂತೆ ಹೀಗೆ ಗುರುವಿನ ಅನುಗ್ರಹದಿಂದ ಭಕ್ತಿ ಸಾಧನೆ ಕೈದು ಮನವನ್ನು ನಿಲ್ಲಿಸಿ ನಿಜವನರಿತು ಪರವಸ್ತುವಿನಲ್ಲಿ ಪರಮನಾಗೆಂಬುದೇ ಈ ವಚನದ ತಾತ್ಪರ್ಯವಾಗಿದೆ